ನಮಸ್ಕಾರ ವೀಕ್ಷಕರೆ ವೆರಿ ಗುಡ್ ಮಾರ್ನಿಂಗ್ ಇದು 30 ಮಿನಿಟ್ಸ್ 30 ನ್ಯೂಸ್ ನಾನು ಶರ್ಮಿತಾ ಶೆಟ್ಟಿ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿ ಸರ್ಕಾರದ 3 ವರ್ಷಗಳ ಸಾಧನೆಯನ್ನು ಮುಂದಿಟ್ಟುಕೊಂಡು ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಅದ್ಧೂರಿ ಜನಸ್ಪಂದನ ಸಮಾವೇಶ ನಡೆಯಿತು ಬಿಜೆಪಿ ಮುಖಂಡರು ಶಾಸಕರು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ಸಿಎಂ ಕಚೇರಿಯಲ್ಲೇ ಕೆಲಸ ನೀಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ कांग्रेस के ताकत नम तड़ी अंत सवाल हाक सदर्भ ना इबे श्रद्धांजलि अर्पे प्रवीण नट्टार उमेश कत्ती प्रवीण नट्टार नम युवा मोर्चा कार्यकर्त षड्यंत्र बलिया तम प्राण त्याग मन ನಾನು ನನ್ನ ಕಚೇರಿಯಲ್ಲಿನೇ ಅವರಿಗೆ ಕೆಲಸವನ್ನ ಕೊಡುವಂತ ಆಜ್ಞೆ ನಾನು ಮಾಡುತ್ತೇನೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡುತ್ತೇನೆ ಕರ್ನಾಟಕ ಜನ ನಿಮ್ಮ ದುರಾಡಳಿತವನ್ನ ನೋಡಿದ್ದಾರೆ ನಿಮ್ಮ ಭ್ರಷ್ಟಾಚಾರವನ್ನ ನೋಡಿದ್ದಾರೆ ಆದ್ದರಿಂದ ನಿಮಗೆ ಮತ್ತೆ ಅವಕಾಶ ಇಲ್ಲ ನಾನು ದೊಡ್ಡಬಳ್ಳಾಪುರದಿಂದ ಪ್ರಾರಂಭ ಮಾಡಿರುವ ಈ ಜನಸ್ಪಂದನೆ इडी कर्नाटक तुम्बे जनस्पंदन तुम्हें ना बोट ओडाड़ स्थिति बनूर अंत सिद्दरामय्य राज्य मुख्यमंत्री आगद बोट ओडाड़ स्थिति बंद प्रमाण मा बंद बेंगलूरूती ते इू सह नम सरकार बहुत हगुरता विधानमंडल अधिवेशन प्रारंभ आदे तक उत्तर ना को सदर्भपड़े ना स्पष्टवा इच्छेपड़ते इवत हणद बलद बलदल अधिकार बलद जातीय विश्वबीजेपी अधिकार बरबा भ्रमेन कांग्रेस साध्य देश साबीत ना विधान इन जनस्पंदन कार्यक्रम के बंद व्यक्तियों हृदयाघात मृतप्ते तुमकूर जिले कोरटगेरे तालूकिन हिरे तोट्लुकेरे ग्राम निवासी सिद्दलिंगय्य मृत व्यक्ति मृतपट्ट बीजेपी कार्यकर्ता मने के तुमकूर नगर शासक जीबी ज्योति गणेश भेटी मृत सिद्दलिंगय्य मने के भेटी कोट्टु शासक वैयक्तिकवा 25 सावर परिहार हणव ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಸಮಾವೇಶದಲ್ಲಿ ಸರ್ಕಾರದ 40% ಕಮಿಷನ್ ಕುರಿತಂತೆ ಹೇಳಿಕೊಳ್ಳಬೇಕಷ್ಟೇ ಅಂತ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರವಾಹದ ಪರಿಸ್ಥಿತಿ ಇದೆ ಜನರ ಸಮಸ್ಯೆ ಕೇಳೋ ಬದಲು ಬಿಜೆಪಿ ಸರ್ಕಾರ ಜನಸ್ಪಂದನ ಸಮಾವೇಶ ಮಾಡ್ತಾ ಇದೆ ಬಿಜೆಪಿ ಏನ್ ಸಾಧನೆ ಮಾಡಿದೆ ಹೇಳೋದಕ್ಕೆ ಭ್ರಷ್ಟಾಚಾರ ಬಿಟ್ರೆ ಬಿಜೆಪಿ ಬೇರೆ ಏನ್ ಸಾಧನೆ ಮಾಡಿದೆ ಸರ್ಕಾರದ 40% ಕಮಿಷನ್ ಕುರಿತಂತೆ ಅವರು ಹೇಳಿಕೊಳ್ಳಬೇಕಷ್ಟೇ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜನಸ್ಪಂದನ ಅಂತಂದ್ರೆ ಪ್ರವಾಹದಲ್ಲಿ ಕಷ್ಟಕ್ಕೊಳಗಾಗಿರೋರು ಸ್ಪಂದಿಸಬೇಕಲ್ಲ ಸರ್ಕಾರ ಅದನ್ನ ಬಿಟ್ಟು ರಾಜಕೀಯ ಮಾಡಕ ಹೊರಟಿದ್ದಾರೆ ಜನ ಸೇರಿಸಿಕೊಂಡು ದುಡ್ಡು ಖರ್ಚು ಮಾಡಿ ಜನಸ್ಪಂದನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಸಿ ಇದು ರಾಜಕೀಯ ಪ್ರೇರಿತವಾದದ್ದು ಇಲ್ಲಿ ಜನಗಳ ಕಷ್ಟ ಸುಖ ಕೇಳದೇನೆ ಜನಗಳು ಕಷ್ಟದಲ್ಲಿ ಇದ್ದಾರೆ ಅವರ ಕಷ್ಟ ಕೇಳದೇನೆ ಇವತ್ತು ಬೆಂಗಳೂರಿನಲ್ಲಿ ಬೋಟ್ನಲ್ಲಿ ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋ ಅಲ್ಲಿ ಇವರು ಮಾಡಿದ ಇವರ ತಪ್ಪಿನಿಂದಾಗಿ ಇವತ್ತು ಫ್ಲಡ್ ಆಗಿ ಜನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಕಷ್ಟ ಸುಖ ಕೇಳ್ತಾ ಇಲ್ಲ ಈಗ ಜನಸ್ಪಂದನ ಅನ್ಕೊಂಡು ಮಾಡ್ತಾರೆ ಏನು ಜನಸ್ಪಂದನ ಅಂದ್ರೆ ಏನು ಜನರ ಕಷ್ಟ ಸುಖಗಳು ಸ್ಪಂದಿಸೋದು ಸ್ಪಂದಿಸಿದರ ಬರಿ ಹೆಸರು ಮಾತ್ರ ಜನಸ್ಪಂದನ ಆದ್ರೆ ಆಯ್ತದ ಯಾವ ಸಚಿವರು ಹೋಗ್ತಾ ಇಲ್ಲ ಯಾವ ಜಿಲ್ಲೆಗೂ ರವಿ ನೆಟ್ಟಾರ್ ಹತ್ಯೆ ಪ್ರಕರಣದ ಆರೋಪಿಯ ಸಹೋದರನಿಂದ ಹಿಂದೂ ಮುಖಂಡನಿಗೆ ಬೆದರಿಕೆ ಹಾಕಲಾಗಿದೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರೆ ಪೊಲೀಸ್ ಠಾಣೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮುಂದೆ ಆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಜಮಾಯಿಸಿದರು ಪ್ರವೀಣ್ ಹತ್ಯೆಯ ಪ್ರಮುಖ ಆರೋಪಿ ಶಫೀಕ್ ಸಹೋದರನಿಂದ ಬೆಳ್ಳಾರೆಯ ಪ್ರಶಾಂತ್ ರೈ ಅನ್ನೋರಿಗೆ ಬೆದರಿಕೆಯನ್ನ ಹಾಕಲಾಗಿದೆಯಂತೆ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸುವಂತೆ ಹಿಂದೂ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ದಾರೆ विपक्ष नायक सिद्दरामय्य मत्तोम्मे सीएं आगो आसयन्न बिच्चिट्टिद्दारे बागलकोटे जिले कित्तली ग्राम
ಸಿದ್ದರಾಮಯ್ಯನವರಿಗೆ ಗ್ರಾಮಸ್ಥರು ಮನೆ ಮಂಜೂರು ಮಾಡುವಂತೆ ಮನವಿ ಮಾಡಿಕೊಂಡ್ರು. ಈ ವೇಳೆ ಸಿದ್ದರಾಮಯ್ಯ ಈ ಸರ್ಕಾರ ಏನು ಮಾಡಲ್ಲ, ಇನ್ನ 6-7 ತಿಂಗಳಾದ್ರೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಆಗ ನಿಮ್ಮ ಕೆಲಸ ನಾವೇ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಸೆಂಬ್ಲಿನಲ್ಲಿ ಬಹುಶಃ ಸರಿ ಹೇಳಿದ್ದೆ, ಅದರಿಂದ ಬಹುಶಃ ಹೇಳ್ತಾ ಇರ್ತೀನಿ. ಈ ಸರ್ಕಾರ ಇದೆ ಅಂತ ಇಲ್ಲ, ಆದ್ರೂ ಇನ್ನೊಂದು ಸಾರಿ ಹೇಳ್ತೀನಿ. ಈಗ ಅಸೆಂಬ್ಲಿ ಹೇಳ್ತೀನಿ, ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಇನ್ನು 6-7 ತಿಂಗಳಿಗೆ ನಾವೇ ಬರ್ತೀವಿ. ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅರ್ಕಾವತಿ ಪ್ರಕರಣ ತೆಗೆದ್ರೆ ಕಳ್ಳ ಸುಳ್ಳ ಯಾರು ಗೊತ್ತಾಗುತ್ತೆ ಎಂದಿದ್ದ ಸಿಟಿ ರವಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಬಿಜೆಪಿಯವರ ಗೊಡ್ಡ ಬೆದರಿಕೆಗಳಿಗೆ ನಾವು ಹೆದರಲ್ಲ, ಇಷ್ಟು ದಿನ ಯಾಕೆ ಸುಮ್ಮನಿದ್ರು, ಅವರಿಗೆ ನನ್ನ ಕಂಡ್ರೆ ಭಯ ಅಂತ ಹೇಳಿದ್ದಾರೆ. ಏನ್ ಮಾಡ್ತೀರಿ, ಇವತ್ತೇ ಸರ್ಕಾರ ಇದ್ದಲ್ಲ ಸರ್, ಮೂರು ವರ್ಷಗಳಿಂದ ಯಾರ್ದಪ್ಪ ಸರ್ಕಾರ. ಬೆಂಗಳೂರಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮಾಡಲಾಯಿತು. ಚಾಮರಾಜಪೇಟೆ ಸೇರಿದಂತೆ ಪೂರ್ವ ವಿಭಾಗದ ನೂರಾರು ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ಮೆರವಣಿಗೆಯಲ್ಲಿ ಸಾವರ್ಕರ್ ಹಾಗೂ ತಾಯಿ ಭುವನೇಶ್ವರಿ ಫೋಟೋಗಳು ರಾರಾಜಿಸಿವೆ. ಡಿಜೆ ಸೌಂಡ್ಗೆ ಯುವಕರು ಕುಡಿದು ಕುಪ್ಪಳಿಸಿದ್ದಾರೆ. ಕೊಲೆಯಾದ ಹಿಂದೂ ಕಾರ್ಯಕರ್ತರಾದ ಹರ್ಷ, ರುದ್ರೇಶ್, ಪ್ರವೀಣ್ ಭಾವಚಿತ್ರಗಳು ಮೆರವಣಿಗೆಯಲ್ಲಿ ಕಾಣಿಸಿದ್ವು. ಸಿರ್ಸಿ ಸರ್ಕಲ್ನಿಂದ ಹಲಸೂರು, ಯಡಿಯೂರು, ಸ್ಯಾಂಕಿ ಟ್ಯಾಂಕಿ ಕೆರೆಗಳನ್ನು ಗಣೇಶ ಮೂರ್ತಿ ವಿಸರ್ಜನೆ ನಡೆಯಿತು. ದಾರಿಯುದ್ದಕ್ಕೂ ಬಿಗಿ ಪೊಲೀಸ್ ಭದ್ರತೆ ಹಾಕಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಚ್ಚರ ವಹಿಸಿದರು. ಗಣಪತಿಗಳ ಪ್ರೊಸೆಷನ್ನು ಇವತ್ತು ಇತ್ತು. ಈ ಪ್ರೊಸೆಷನನ್ನು ಅತಿ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ಸಂಘಟಕರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡಿ ಇದನ್ನು ಶಾಂತಿಯುತವಾಗಿ ಮುಗಿಸಿದ್ದಾರೆ. ಸೊ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸುಮಾರು 1500ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇವತ್ತು ಈ ಕೆಲಸಕ್ಕೆ ನಿಯೋಜನೆಗೊಂಡಿದ್ದರು. KSRP ಮತ್ತು CR ಮತ್ತು D-SWAT ಇನ್ನಿತರ ಸ್ಪೆಷಲ್ ಯೂನಿಟ್ಸ್ ನಿಂತಾದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದರು. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದ ರೀತಿ ಸುಮಾರು 8-9 ಕಿಲೋಮೀಟರ್ವರೆಗಿನ ಪ್ರೊಸೆಷನನ್ನು ಅತಿ ಯಶಸ್ವಿಯಾಗಿ ಸಂಘಟಕರು ಕೂಡ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಹಿಂದೂ ಮಹಾಸಭಾ ಗಣಪತಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಡಿಜೆ ಸೌಂಡ್ಗೆ ನಿಚ್ಚಯನ ಹಾಕಿದ್ರು. ಈ ವೇಳೆ ಯುವಕರು ಸಿಟಿ ರವಿಯನ್ನು ಹೊತ್ತು ಡಾನ್ಸ್ ಮಾಡಿದರು. ಇನ್ನು ಕಾರವಾರದಲ್ಲೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪ್ರತಿಷ್ಠಾಪಿಸಿದ ಗಣೇಶ ವಿಗ್ರಹಗಳ ವಿಸರ್ಜನೆ ಜೋರಾಗಿತ್ತು. ಸುರಿಯುವಂತ ಮಳೆಯಲ್ಲಿ ಭರ್ಜರಿ ಡಾನ್ಸ್ ಮಾಡಿದ ಸಾವಿರಾರು ಜನ ಅರಬ್ಬಿ ಸಮುದ್ರದಲ್ಲಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದರು. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್, ರಂಭಾಪುರಿ ಜಗದ್ಗುರು ಶಿವಾಚಾರ್ಯ ಸೋಮೇಶ್ವರ ಶ್ರೀಗಳನ್ನು ಭೇಟಿಯಾದರು. ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿರುವಂತಹ ರಂಭಾಪುರಿ ಪೀಠದಲ್ಲಿ ಎಂಬಿ ಪಾಟೀಲ್ ಕೆಲಕಾಲ ಶ್ರೀಗಳ ಜೊತೆಗೆ ಚರ್ಚೆಯನ್ನು ಮಾಡಿದರು. ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ನಾವು ಯಾವ ವಿಚಾರದ ಬಗ್ಗೆಯೂ ಚರ್ಚೆ ಮಾಡಿಲ್ಲ, ದಯವಿಟ್ಟು ಯಾವುದೇ ವಿವಾದ ಬೇಡ, ಸೌಹಾರ್ದಯುತವಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾವುದೇ ವಿವಾದ ಬೇಡ, ನಾವು ಬಂದು ಸೌಹಾರ್ದಯುತವಾಗಿ ಎಲ್ಲ ರಾಜ್ಯದ ಅಭಿವೃದ್ಧಿ ಹಾನಿ ಅನೇಕ ವಿಚಾರಗಳನ್ನ ನಮ್ಮೂರಿಗೆ ಚಿಕ್ಕಮಗಳೂರು ಪರಿಸ್ಥಿತಿಗಳಿಗೂ ಮಾತಾಡಿದ್ರು. ಫ್ಲಡ್ ಎಲ್ಲರೂ ಕೂಡ ಹತ್ರ ಸಹ ನಾವು ಮಾತಾಡಿದ್ವಿ, ಜನರಲ್ ಆಗಿ ಹತ್ರ ಸಹ ಎಲ್ಲರೂ ಕೂಡ ಮಾತಾಡಿದ್ವಿ. ಪ್ರತಿ ಬಾರಿಯೂ ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶೀತ ಆಗುತ್ತೆ. ಈ ಬಾರಿಯೂ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಭೀಮಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಭೀಮಾ ನದಿಗೆ 90,000 ಕ್ಯುಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 56,580 ಕ್ಯುಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸದ್ಯ ಜಲಾಶಯಕ್ಕೆ 70,000 ಕ್ಯುಸೆಕ್ ನೀರು ಒಳಹರಿವು ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ. ಅಫಜಲ್ಪುರ ತಾಲೂಕಿನ ಹೊಸೂರು ಗ್ರಾಮ ಜಲಾವೃತಗೊಂಡಿದೆ. ಗ್ರಾಮದ ಪ್ರತಿಯೊಂದು ಮನೆಗಳಿಗೆ ನೀರು ನುಗ್ಗಿದೆ.
ಮನೆಯಲ್ಲೇ ದವಸ ಧಾನ್ಯಗಳು ಬಟ್ಟೆ ಬರೆ ಸೇರಿದಂತೆ ಹಲವು ವಸ್ತುಗಳು ನೀರ್ಪಾಲಾಗಿವೆ. ವಿಜಯಪುರ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಿರುವಂತ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ವಿಜಯಪುರ ನಗರದ ರಸ್ತೆಗಳು ಕೆರೆ ತರ ಕಾಣಿಸ್ತಾ ಇದೆ. ನಗರದ ಕೆಸಿ ಮಾರ್ಕೆಟ್ನಲ್ಲಿನ ಹಲವು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಅಂಗಡಿಯಲ್ಲಿದ್ದ ವಸ್ತುಗಳು ನೀರ್ಪಾಲಾಗಿವೆ. ಇನ್ನು ನಗರದ ಗೋಳಗುಮ್ಮಟ ರಸ್ತೆಯ ಆಂಜನೇಯ ದೇಗುಲಕ್ಕೆ ಮಳೆ ನೀರು ನುಗ್ಗಿದ್ದು ಗರ್ಭಗುಡಿ ಜಲಾವೃತವಾಗಿದ್ದು ಪೂಜಾ ಕೈಂಕರ್ಯಗಳಿಗೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಉಡುಪಿಯಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದ ಬೋಟ್ ಮುಳುಗಡೆಯಾಗಿದೆ. ಬೋಟಿನ ಕೆಳಭಾಗಕ್ಕೆ ಗಟ್ಟಿಯಾದ ವಸ್ತು ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ ಬೋಟ್ ಮುಳುಗಡೆಯಾಗಿದೆ. ಮುಳುಗ್ತಾ ಇದ್ದ ಬೋಟಿನಿಂದ 7 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ. ಆಗಸ್ಟ್ 29ರ ರಾತ್ರಿ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ಶ್ರೀ ದುರ್ಗಾ ವೈಷ್ಣವಿ ಬೋಟ್ನಲ್ಲಿ ತೆರಳಿದರು. ಮೀನುಗಾರಿಕೆ ಮುಗಿಸಿ ವಾಪಸ್ ಬರ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ. ಬೋಟ್ನಲ್ಲಿದ್ದ 7 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ. ಭಾರೀ ಗಾಳಿ ಹಾಗೂ ಹವಾಮಾನ ವೈಪರೀತ್ಯದಿಂದ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ ಬೋಟ್ ವಾಪಸ್ಸಾಗಿದೆ. ಮಂಗಳೂರು ಮಲ್ಪೆ ಬೋಟ್ ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಇನ್ನು ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಹವಾಮಾನ ವೈಪರೀತ್ಯಕ್ಕೆ ಮೀನುಗಾರರು ಸಂಕಷ್ಟಕ್ಕೆ ಒಳಗಾಗಿದೆ. ಉತ್ತರಾಖಂಡ್ನಲ್ಲಿ ಮತ್ತೆ ಮೇಘಸ್ಫೋಟವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೇಘಸ್ಫೋಟದಿಂದ ದಾರ್ಚುಲ ಮಲ್ಲಿ ಮಾರುಕಟ್ಟೆಗೂ ಹಾನಿಯಾಗಿದ್ದು ಹಲವು ಗ್ರಾಮಗಳು ಜಲಾವೃತವಾಗಿವೆ. ಪಿತೋರಗಡದಲ್ಲಿ ಕಾಳಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನು ಪ್ರವಾಹಕ್ಕೆ ಸಿಲುಕಿ ಓರ್ವ ಸಾವನ್ನಪ್ಪಿದ್ದು 30 ಮನೆಗಳು ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿವೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಂತ್ರಿ ಡೆವಲಪರ್ಸ್ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಸುಶೀಲ್ ಮಂತ್ರಿಯನ್ನ ಸಿಐಡಿ ತಂಡ ಬಂಧಿಸಿದೆ. ಮನೆ ಖರೀದಿದಾರರಿಗೆ ವಂಚಿಸಿದ ಆರೋಪದ ಮೇಲೆ ಸುಶೀಲ್ ಮಂತ್ರಿಯನ್ನ ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಅಂತ ಇಲಾಖೆಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸುಶೀಲ್ ವಿರುದ್ಧ ತನ್ನ ಗ್ರಾಹಕರಿಗೆ ವಂಚನೆ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಜೊತೆಗೆ ಗ್ರಾಹಕರಿಂದ ಖರೀದಿ ಹಣ ದುರ್ಬಳಕೆ ಆರೋಪ ಕೂಡ ಇದೆ. ಸುಶೀಲ್ ಮಂತ್ರಿ ಮೇಲೆ ಮನಿ ಲಾಂಡ್ರಿಂಗ್ ಆರೋಪ ಹಿನ್ನೆಲೆಯಲ್ಲಿ ಕಳೆದ ಜೂನ್ 25ರಂದು ಇಡಿ ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡಿತ್ತು. ಅದಾದ ಬಳಿಕ ಜಾಮೀನಿನ ಮೇಲೆ ಸುಶೀಲ್ ಹೊರಗಡೆ ಬಂದಿದ್ರು. ಅದರಂತೆ ನಿನ್ನೆ ರಾತ್ರಿ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಇನ್ನು ಮತ್ತೊಂದು ಕಡೆ ವಂಚನೆ ಕೇಸ್ನಲ್ಲಿ ಉದ್ಯಮಿ ಸುಶೀಲ್ ಮಂತ್ರಿ ಪುತ್ರ ಪ್ರತೀಕ್ನನ್ನು ಸಿಐಡಿ ಬಂಧಿಸಿದೆ. 2012-13ರಲ್ಲಿ ಆನ್ಲೈನ್ ಅನ್ನ ಕ್ಯಾಂಪೇನ್ ಅನ್ನ ಮಾಡಿ ಮತ್ತೆ ಸೇಲ್ಸ್ ಅನ್ನ ಬುಕ್ ಮಾಡಿ ನಾವು ಮನೆಯನ್ನ ಬುಕ್ ಮಾಡಿರ್ತೇವೆ. ಬುಕ್ ಮಾಡಾದ್ಮೇಲೆ 3 ವರ್ಷದಲ್ಲಿ ಇದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ನಾವು ಅಡ್ವಾನ್ಸ್ ಅನ್ನ ಕೊಟ್ಟು ಬುಕ್ ಮಾಡ್ತೇವೆ. ಸ್ಟೆಚ್ ಬೈ ಸ್ಟೆಚ್ ಏನಾಗುತ್ತೆ, 1 ವರ್ಷ 2 ವರ್ಷ 3 ವರ್ಷದಲ್ಲಿ ಮನೆಯನ್ನ ಕಂಪ್ಲೀಟ್ ಮಾಡಿ ಕೊಡಬೇಕು. 2016ರಲ್ಲಿ ಕೊಡ್ತೀನಿ ಅಂತ ಹೇಳಿ ಮನೆ ಇದುವರೆಗೂ ಕೊಟ್ಟಿಲ್ಲ. ಸುಮಾರು 2700 ಅಪಾರ್ಟ್ಮೆಂಟ್ ಸೆರೆನಿಟಿನಲ್ಲಿದೆ. ವೆಬ್ಸಿಟಿನಲ್ಲಿ ಪ್ರಾಬಬ್ಲಿ 3000 ಮನೆ ವೆಬ್ಸಿಟಿನಲ್ಲಿದೆ. ಮಂತ್ರಿ ಸೆರೆನಿಟಿಲಲ್ಲೇ ಏನಿಲ್ಲ ಅಂದ್ರೆ 1.5 ಸಾವಿರದಿಂದ 2 ಸಾವಿರ ಕೋಟಿ ವಂಚನೆ ಆಗಿರುವ ಅನುಮಾನ ಇದೆ. ಮತ್ತೆ ಇಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ 300 ಕೋಟಿ ಏನೋ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಏನೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳುತ್ತೆ. ಕೊಡದೇ ಇರೋದು ತಪ್ಪು, ಇಮ್ಮಿಡಿಯೇಟ್ ಆಗಿ ಕೊಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸುಮಾರು 1 ಕೋಟಿ ಇರ್ಬೋದು. ಅವರು ನಮಗೆ ಮನೆ ಕೀ ಕೊಟ್ರೆ, ಏನೇನು ಇಲ್ಲ, ಕೀ ಕೊಟ್ಬಿಟ್ಟು ನಮಗೆ ಪೊಸಿಷನ್ ಕೊಟ್ಬಿಟ್ರೆ ನಮ್ಮ ಕೇಸು ಇತ್ಯರ್ಥ ಆಗುತ್ತೆ. ಅವ್ರಿಗೆ ಸಂದಾಯ ಮಾಡೋ ಅಂತ ದುಡ್ಡೆಲ್ಲ ಕೊಟ್ಟಿದ್ದೀವಿ 3 ತಿಂಗಳ. ಬೆಂಗಳೂರಲ್ಲಿ ಕಳೆದ 3-4 ದಿನಗಳಿಂದ ಸುರಿದ ಭಾರೀ ಮಳೆಗೆ ಜಲಪ್ರಳಯವೇ ಸೃಷ್ಟಿಯಾಗಿತ್ತು. ಬೆಂಗಳೂರಲ್ಲಿ ನೆರೆ ಬಂದಾಗ ಸಂಸದ ತೇಜಸ್ವಿ ಸೂರ್ಯ ಹೋಟೆಲ್ನಲ್ಲಿ ದೋಸೆಯನ್ನು ಸವಿದಿದ್ರು. ಸಂಸದರ ಈ ನಡೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಸದ ತೇಜಸ್ವಿ ಸೂರ್ಯಗೆ ಬಿಸಿ ಬಿಸಿ ದೋಸೆ ಪಾರ್ಸೆಲ್ ಕಳಿಸಿದ್ದಾರೆ. 4-5 ಹೋಟೆಲ್ಗಳಿಂದ ವೆರೈಟಿ ವೆರೈಟಿ ದೋಸೆ ಪಾರ್ಸೆಲ್ ಮಾಡಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ಬೆಂಗಳೂರು ಮೈಸೂರು ನೂತನ ದಶಪಥ ಹೆದ್ದಾರಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಎಲಿವೇಷನ್ ರೋಡ್ ಹಾಗೇನೆ ಅದರ ಕೆಳಭಾಗದಲ್ಲೂ ನೀರು ನಿಂತಿದೆ. ತಿರುವುಗಳಲ್ಲಿ ಸರಿಯಾದ ಲೆವೆಲ್ ಮಾಡಿಲ್ಲ. ಎಲ್ಲೆಲ್ಲಿ ಅವೈಜ್ಞಾನಿಕ ಆಗಿದೆ ಅದನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯಿಂದ ರಾಮನಗರದಲ್ಲಿ ಪ್ರವಾಹ ಎಂದಿದ್ದ ಪ್ರತಾಪ್ ಸಿಂಗ್ ಹಾಗೂ ಡಿಕೆ ಸುರೇಶ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಏನು ಹೊಸ ಸಂಪರ್ಕ ರಸ್ತೆ ಮಾಡಿದ್ದಾರೆ ಬೆಂಗಳೂರು ಮೈಸೂರು ರಸ್ತೆ ಏನು ಮಾಡಿದ್ದಾರೆ, ಅದು ಸಂಪೂರ್ಣವಾದಂಥ ಅವೈಜ್ಞಾನಿಕವಾಗಿ ಮಾಡಿರುವಂಥ ರಸ್ತೆ. ಅವರು ಎಲ್ಲೆಲ್ಲಿ ಎಲಿವೇಷನ್ ರೋಡ್ಸ್ ಮಾಡಿದ್ದಾರೆ ಅಲ್ಲೆಲ್ಲ ನೀರು ಎಲಿವೇಷನ್ ರೋಡ್ ಮೇಲೂ ನಿಂತಿದೆ, ಕೆಳಗಡೆನೂ ನಿಂತಿದೆ.
ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಏರಿಳಿತ ಮುಂದುವರೆದಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 589 ಹೊಸ ಕೊರೋನಾ ಕೇಸ್ ದಾಖಲಾಗಿವೆ. ವಿವಿಧ ಆಸ್ಪತ್ರೆಗಳಿಂದ 478 ಕೊರೋನಾ ಸೋಂಕಿತರು ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಬೆಂಗಳೂರಲ್ಲೇ ನಿನ್ನೆ 299 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 2.48%. ಚಿಕ್ಕಬಳ್ಳಾಪುರದಲ್ಲಿ ನೀರಿನಲ್ಲಿ ಮುಳುಗಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಶ್ರೀನಿವಾಸ ಸಾಗರ ಜಲಾಶಯದ ಬಳಿಯ ಹೊಂಡದಲ್ಲಿ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಸಚ್ಚಿದಾನಂದ ಈಜೋಕೆ ಅಂತ ಹೋಗಿದ್ರು. ನೀರಲ್ಲಿ ಮುಳುಗ್ತಾ ಇದ್ದ ಸಚ್ಚಿದಾನಂದ ರಕ್ಷಣೆಗೆ ನರೇಶ್ ಬಾಬು ಹೋಗಿದ್ದಾರೆ, ಆದರೆ ಇಬ್ಬರು ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಈ ಕುರಿತಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ ಅದ್ದೂರಿಯಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ ಭರ್ಜರಿ ತಯಾರಿ ನಡೀತಾ ಇದೆ. ಇದರ ನಡುವೆ ರಾಜ್ಯ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಈ ಬಾರಿ ಮೈಸೂರು ದಸರಾ ಉದ್ಘಾಟನೆಯನ್ನ ನೂತನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಲಿದ್ದಾರೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಣೆ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿ ಮುರುಘಾಸ್ವಾಮಿ ವಿರುದ್ಧ ಪಾಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಮಕ್ಕಳೊಡನೆ ನಾವು ಬೈಕ್ ರ್ಯಾಲಿ ಜಾಥಾ ಆಯೋಜನೆ ಮಾಡಲಾಗಿತ್ತು. ರ್ಯಾಲಿಯಲ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಪರಶು ಕೂಡ ಪಾಲ್ಗೊಂಡಿತು. ನಗರದ ಕನಕ ವೃತ್ತದಿಂದ ಡಿಸಿ ಸರ್ಕಲ್ವರೆಗೆ ಬೈಕ್ ರ್ಯಾಲಿ ನಡೆಯಿತು. ಈ ವೇಳೆ ಮಾತನಾಡಿದ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಪರಶು, ಈ ಹೋರಾಟವನ್ನು ಇಬ್ಬರು ಹೆಣ್ಣುಮಕ್ಕಳು ಸೃಷ್ಟಿ ಮಾಡಿದ್ದಾರೆ, ನಾವೆಲ್ಲರೂ ಮಕ್ಕಳ ಧ್ವನಿಯ ಪರವಾಗಿ ಇದ್ದೀವಿ ಅಂತ ಹೇಳಿದ. ಮಾನವೀಯ ನಡೆ, ಮನುಷ್ಯತ್ವದ ನಡೆ ಇದು. ಹೋರಾಟ ಇರುವಂತದ್ದು ಇಬ್ಬರು ಹೆಣ್ಣು ಮಕ್ಕಳು ಸೃಷ್ಟಿಸಿರೋದು, ಬೇರೆಯವರು ಯಾರೋ ಸೃಷ್ಟಿಸಿದ್ರು, ಒಡನಾಡಿಯವರು ನಾವು ಸೃಷ್ಟಿಸಿದ್ವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಮಾಧ್ಯಮದವರು, ಇಬ್ಬರು ಹೆಣ್ಣು ಮಕ್ಕಳು ಯಾರಿದ್ದಾರೆ, ಚಿತ್ರದುರ್ಗದ ಹೆಣ್ಣು ಮಕ್ಕಳು. ಕೋಲ್ಕತ್ತಾದ ಗಾರ್ಡನ್ ರೀಚ್ ಪ್ರದೇಶದಲ್ಲಿರುವಂತ ಉದ್ಯಮಿ ಆಮಿರ್ ಖಾನ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ದಾಳಿ ವೇಳೆ 18 ಕೋಟಿ ರೂಪಾಯಿ ನಗದು ಮತ್ತು ಆಸ್ತಿ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋಲ್ಕತ್ತಾದ 6 ಸ್ಥಳಗಳಲ್ಲಿ ರೇಡ್ ಮಾಡಿರುವಂತ ಇಡಿ ಮೊಬೈಲ್ ಗೇಮಿಂಗ್ ಅಪ್ಲಿಕೇಶನ್ ಮೂಲಕ ವಂಚನೆ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಮೊಬೈಲ್ ಗೇಮಿಂಗ್ ಆಪ್ ಬಳಕೆದಾರರಿಗೆ ವಂಚಿಸಿದ ಆರೋಪದ ಮೇಲೆ ಆರೋಪಿ ಆಮಿರ್ ಖಾನ್ ಮತ್ತು ಇತರರ ವಿರುದ್ಧ ಫೆಡರಲ್ ಬ್ಯಾಂಕ್ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಭಾರತ್ ಜೋಡೋ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ರಾಹುಲ್ ಯಾತ್ರೆಯ ಮಧ್ಯೆ ಹೊಸ ವಿವಾದ ಸೃಷ್ಟಿಯಾಗಿದೆ. ಸದಾಕಾಲ ವಿವಾದಿತ ಹೇಳಿಕೆಗಳನ್ನೇ ನೀಡುವ ಪಾದ್ರಿಯೊಬ್ಬರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಪಾದ್ರಿ ಜಾರ್ಜ್ ಪುನ್ನಯ್ಯ, ಜೀಸಸ್ ಮಾತ್ರ ನಿಜವಾದ ದೇವರು, ನಮ್ಮ ಜೀಸಸ್ ಇತರೆ ಹಿಂದೂ ದೇವತೆಗಳಂತೆ ಅಲ್ಲ ಅಂತ ರಾಹುಲ್ ಗಾಂಧಿ ಎದುರೇ ಹೇಳಿದ್ದಾರೆ. ಇದರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗ್ತಾ ಇದೆ. ಇದೇ ಪಾದ್ರಿ ಭಾರತ ಮಾತೆಗೆ ರೋಗ ಇದೆ ಅಂತ ಹೇಳಿದ, ಅಂತಹ ವ್ಯಕ್ತಿಯನ್ನು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಗಾಯಕ ಸಿಧು ಮೂಸೇವಾಲಾ ಹತ್ಯೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಶಂಕಿಸಲಾದ 6ನೇ ಮತ್ತು ಕೊನೆಯ ಶೂಟರ್ ಅನ್ನು ಬಂಧಿಸಲಾಗಿದೆ. ಕೇಂದ್ರೀಯ ತನಿಖಾ ದಳಗಳು ಮತ್ತು ಪಂಜಾಬ್ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ದೀಪಕ್ ಅಲಿಯಾಸ್ ಮುಂಡಿ ಸೇರಿ 3ರನ್ನ ಪಶ್ಚಿಮ ಬಂಗಾಳ ನೇಪಾಳ ಗಡಿಯಲ್ಲಿ ಬಂಧಿಸಲಾಗಿದೆ ಅಂತ ಪಂಜಾಬ್ ಪೊಲೀಸರು ಹೇಳಿದರು. ಬ್ರಿಟನ್ ರಾಜನಾಗಿ ಕಿಂಗ್ 3ನೇ ಚಾರ್ಲ್ಸ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಲಂಡನ್ನ ಸೇಂಟ್ ಜೇಮ್ಸ್ ಅರಮನೆಯಲ್ಲಿ ನಡೆದ ಔಪಚಾರಿಕ ಸಮಾರಂಭದಲ್ಲಿ ನೂತನ ರಾಜನಾಗಿ 73 ವರ್ಷ ವಯಸ್ಸಿನ ಚಾರ್ಲ್ಸ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. 2ನೇ ಕ್ವೀನ್ ಎಲಿಜಬೆತ್ ನಿಧನದ ನಂತರ ಬ್ರಿಟನ್ನ ದೊರೆಯಾಗಿ ಪ್ರಿನ್ಸ್ ಚಾರ್ಲ್ಸ್ ಪಟ್ಟಕ್ಕೇರಿದ್ದಾರೆ. ಸಮಾರಂಭದಲ್ಲಿ ಸೇರಿದ ಜನರು ದೇವರೇ ನಮ್ಮ ರಾಜನನ್ನ ಸರ್ವಕಾಲಕ್ಕೂ ರಕ್ಷಿಸುವಂತ ಪ್ರಾರ್ಥನೆ ಮಾಡಿದರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನೇ ರಾತ್ರೋ ರಾತ್ರಿ ಕದ್ದು ಕಳ್ಳರು ಎಸ್ಕೇಪ್ ಮಾಡ್ತಾ ಇದ್ದಾರೆ. ಬಾಗಲಗುಂಟೆಯ ಮುನೇಶ್ವರ ಲೇಔಟ್ ಮತ್ತು ಸೋಲದೇವನಹಳ್ಳಿಯ ಕೊಡಗಿ ತಿರುಮಲಾಪುರದಲ್ಲಿ ಗಿರೀಶ್ ಹಾಗೂ ಮಂಜುನಾಥ್ ಅನ್ನೂರ ಬೈಕ್ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಗೌರಿಬಿದನೂರಿನ ನಿವೃತ್ತ ಪ್ರಾಧ್ಯಾಪಕರು, ಲೇಖಕರು, ಚಿಂತಕರು ಆದ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಇನ್ನಿಲ್ಲ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಗಂಗಾಧರ ಮೂರ್ತಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಗೌರಿಬಿದನೂರಿನ ನ್ಯಾಷನಲ್ ಕಾಲೇಜಲ್ಲಿ ಬಿಜಿಎಂ ಸರ್ ಇಂದ ಎಲ್ಲರ ಗೌರವಕ್ಕೆ ಗಂಗಾಧರ ಮೂರ್ತಿ ಪಾತ್ರರಾಗಿದ್ದರು. ನಿವೃತ್ತಿ ಬಳಿಕವೂ ವಿದುರಾಶ್ವತ್ಥದ ವೀರಸೌಧ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಬಂಡಾಯ ಸಾಹಿತ್ಯ, ದಲಿತ ಚಳುವಳಿ, ಜನವಿಜ್ಞಾನ ಚಳುವಳಿ, ವಿಚಾರವಾದಿ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿದ್ರು. 2017ರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋ ವದಂತಿ ಹಬ್ಬಿದೆ. ತಾಯಿಯ ಆರೋಗ್ಯದ ಬಗ್ಗೆ ಮಗ ವಿನೋದ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಹೇಗಿದ್ದೀರಿ ಅಂತ ವಿನೋದ್ ರಾಜ್ ಕೇಳಿದ್ದಾರೆ. ನೋಡಿ ಹೀಗಿದ್ದೀನಿ, ನನ್ನ ಮಗನೇ ನನಗೆ ಊರುಗೋಲು ಅಂತ ಲೀಲಾವತಿ ಉತ್ತರ ಕೊಟ್ಟಿದ್ದಾರೆ.
ಕಳೆದ ವರ್ಷ ಬಾತ್ರೂಮ್ ನಲ್ಲಿ ಬಿದ್ದಿದ್ದಕ್ಕೆ ಹಾಗೇನೇ ವಯೋಸಹಜ ಕಾಯಿಲೆಯಿಂದ ಲೀಲಾವತಿ ಬಳಲ್ತಾ ಇದ್ದಾರೆ. ಡಾಕ್ಟರ್ ಲೀಲಾವತಿ ಪ್ರಾಥಮಿಕ ಯಾಕಂದ್ರೆ ಅಮ್ಮನ ಮನಸ್ಸು ಆಗಿತ್ತು ಇದನ್ನ ಮಾಡ್ಲೇಬೇಕು ಅಂತ. ಒಂಚೂರು ಅಮ್ಮ ಯೋಚನೆ ಮಾಡ್ಲಿಲ್ಲ ಅದ್ರ ಬಗ್ಗೆ, ಮಾಡೋದನ್ನ ತಕ್ಷಣ ಮಾಡ್ಬಿಡೋಣಪ್ಪ ಅಂದ್ಬಿಟ್ರು. ತುಂಬಾ ವರ್ಷದಿಂದನೇ ಇತ್ತು, ಈಗ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡ್ ಮಾಡಿ. ನಮ್ಮ ಮಾತಿಗೆ ಪ್ರತಿಯೇ ಇಲ್ಲ ಅಮ್ಮನ್ದು, ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. 2022ನೇ ಸಾಲಿನ ಪ್ರತಿಷ್ಠಿತ ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ. ಇಡೀ ಭಾರತೀಯ ಚಿತ್ರರಂಗದ ಅತಿರಥ ಮಹಾರಥ ನಟ ನಟಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಶಿವಣ್ಣ, ಯಶ್ ಸೇರಿದಂತೆ ಅನೇಕ ದಿಗ್ಗಜರು, ತೆಲುಗಿನ ಖ್ಯಾತ ನಟ ನಟಿಯರು, ಬಾಲಿವುಡ್ ನಟ ನಟಿಯರು ಪಾಲ್ಗೊಂಡಿದ್ದಾರೆ. ಕಳೆದ ವರ್ಷ ನಿಧನ ಹೊಂದಿದ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅಗಲಿದ ಚಿತ್ರರಂಗದ ನಟ ನಟಿಯರಿಗೆ ಕಾರ್ಯಕ್ರಮದಲ್ಲಿ ವಿಶೇಷ ಗೌರವವನ್ನು ಸಲ್ಲಿಸಲಾಯಿತು. ಇನ್ನು ಅಪ್ಪು ಅಭಿನಯದ ಯುವರತ್ನ ಸಿನಿಮಾದ ನೀನಾದೇನ ಹಾಡಿಗೆ ಖ್ಯಾತ ಗಾಯಕ ಅರ್ಮಾನ್ ಮಲಿಕ್ ಸೈಮಾ ಅವಾರ್ಡ್ ಸಿಕ್ಕಿದೆ. ಈ ಪ್ರಶಸ್ತಿಯನ್ನು ಅರ್ಮಾನ್ ಅಪ್ಪುಗೆ ಅರ್ಪಿಸಿದ್ದಾರೆ. ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯ ಫೈನಲ್ ಪಂದ್ಯ ಇಂದು ನಡೆಯಲಿದ್ದು, ಪ್ರಶಸ್ತಿಗಾಗಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳು ಸೆಣಸಾಟವನ್ನು ನಡೆಸಲಿವೆ. ಸೂಪರ್ ಫೋರ್ ಹಂತದ ಕೊನೆ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಪಾಕ್ ಎದುರು 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿತು. ಆತ್ಮವಿಶ್ವಾಸದೊಂದಿಗೆ ಶ್ರೀಲಂಕಾ ಕಣಕ್ಕೆ ಇಳಿತಾ ಇದೆ. ಇತ್ತ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಪಾಕ್ ಪಡೆ ಸಜ್ಜಾಗಿದೆ.